ನಮಸ್ಕಾರ ಡಾಕ್ಟರ್ ಹೆಬ್ಬಾರವರೇ. ಇದೇ ಜೂನ್ 15ಕ್ಕೆ ನಿಮ್ಮ 83ನೇ ಹುಟ್ಟುಹಬ್ಬ. ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನಾವು ನಿಮ್ಮ ಮುಂಬಯಿಯ ಕಲಾನಗರದಲ್ಲಿರುವಂಥ ಈ ಮನೆಗೇನೆ ಬಂದಿದ್ದೀವಿ. ನಮಸ್ಕಾರ. ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣು ಹೊರಳಿಸಬೇಡ ಅಂತ ಒಬ್ಬ ಹಿರಿಯ ಕವಿಗಳು ಬೇರೊಂದು ಸಂದರ್ಭದಲ್ಲಿ ಹೇಳಿದ ಮಾತು ಈಗ ನೆನಪಾಗ್ತದೆ. ಸುಮಾರು 82 ವರ್ಷಗಳ ಹಿಂದೆ ಇದೇ ಜೂನ್ 15ಕ್ಕೆ ಧೋ ಅಂತ ಮಳೆ ಸುರಿಯುವಾಗ ದಕ್ಷಿಣ ಕನ್ನಡದ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬಂದಂಥ ನೀವು ಈಗ 82 ವರ್ಷಗಳನ್ನು ದಾಟಿ ಒಂದು ಪರಿಪಕ್ವ ಸ್ಥಿತಿಯಲ್ಲಿ ನಿಂತಾಗ ಈ ನಡೆದು ಬಂದ ದಾರಿಯ ಕಡೆಗೆ, ಅಂದರೆ ನಿಮ್ಮ ಬದುಕಿನ ನಡೆದು ಬಂದ ದಾರಿಯ ಕಡೆಗೆ ತಿರುಗಿ ನೋಡಬೇಕು ಅಂತ ನಿಮ್ಗೆ ಅನಿಸೋದಿಲ್ಲೇನು? ಸದಾ ಅನಿಸ್ತದೆ, ಅನಿಸ್ತದೆ, ಮರೆತು ಹೋಗುದಿಲ್ಲ ಯಾವುದು ಕೂಡ. ಈ ನಿಮ್ಮ 82 ವರ್ಷಗಳ ಹಿಂದಿನ ಅನುಭವವನ್ನು, ಅಂದರೆ ಬಾಲ್ಯದ ದಿನಗಳನ್ನು, ಪಡೆದ ಶಿಕ್ಷಣವನ್ನು, ಆಮೇಲೆ ನೀವು ಸಾಧಿಸಿದಂತಹ ಸಾಧನೆಯನ್ನು, ಹೋರಾಟವನ್ನು ನೆನೆಸಿಕೊಂಡಾಗ ನಿಮಗೆಲ್ಲ ಏನೆಲ್ಲ ಅನಿಸ್ತದೆ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ಹೇಳ್ತೀರಾ? ನನಗೆ ಯಾವಾಗ ಬುದ್ಧಿ ಬಂದದೋ ಅಥವಾ ಜ್ಞಾನ ತಿಳುವಳಿಕೆ ಶುರುವಾಗಿದೋ ಅಂದಿನಿಂದ ಯಾವ ತೊಂದರೆ ಇರಲಿಲ್ಲ, ಸಂತೋಷದಲ್ಲಿದ್ದೆ. ಕಾರಣ ಏನಂದರೆ ನನ್ನ ಬಡತನ ಎಷ್ಟೇ ಇದ್ದರೂ ನನ್ನ ಆಜುಬಾಜಿನಲ್ಲಿದ್ದವರು ನನಗಿಂತ ಕೆಳಗೇ ಇದ್ರೆ ವಿನ ಹೆಚ್ಚು ಇರಲಿಲ್ಲ. ಆದ್ದರಿಂದ ಹಾಕ್ಕೊಂಡು ಆ ಪ್ರಶ್ನೆ ಬರಲಿಲ್ಲ. ನಿಮಗೆ ಆಶ್ಚರ್ಯವಾಗಬಹುದು, ನಾನು ಒಂದು ಎತ್ತಿನ ಗಾಡಿ ನೋಡಿದ್ದು ನಾನು ಪ್ರೈಮರಿ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ ನಂತರವೇ ಎತ್ತಿನ ಗಾಡಿ ನೋಡಿದ್ದು. ಅದು ಈಗಲೂ ನೆನಪಿದೆ. ಬಿಳಿ ಎತ್ತು, ಎರಡು ಎತ್ತುಗಳು ಅಂದ ಗಾಡಿ ನೋಡಿ, ಬಿಳಿ ಬಣ್ಣ ಅಂತ ಹೇಳಲಿಕ್ಕಿಲ್ಲ, ಅದಕ್ಕೆ ನಾವು ಕೆಂಪು ಬಣ್ಣ ಅಂತ ಹೇಳುದು. ಮನೆ ಬಂದು ತಾಯಿ ಹತ್ರ ಹೇಳಿದೆ, ಅಮ್ಮ ನಾನು ಇವತ್ತು ಸಂತೋಷದಿಂದ ಕೆಂಪು ಬಣ್ಣದ ಎತ್ತು ನೋಡಿದೆ ಗಾಡಿ ಕಟ್ಟಿದ. ಆದರೆ ಅದೇನೋ ಈ ಕೆಂಪು ಬಣ್ಣದ ಎತ್ತು ಇದೆ ಏನು ಅಂತ ಹೇಳಿ, ಹೌದಮ್ಮ ಅಂತ ಹೇಳಿ. ಅಂದರೆ ಅದರ ಅರ್ಥ ಏನಂದರೆ ನನಗೆ ಉತ್ಸಾಹ, ಆ ಉತ್ಸಾಹದಿಂದ ಕೆಂಪು ಅಂತೇಳಿ ಖಂಡಿತ ಅಷ್ಟೇ. ಹೌದಾ? ಒಂದು ಎತ್ತು ನೋಡಿದಾಗ ಕೆಂಪು ಬಣ್ಣನ ಅನುಭೂತಿ ನಿಮಗಾಯ್ತು ಅಲ್ಲ? ಈಗ ಹೇಳ್ರಿ. ಅದೇ ಹಾಗೆ ಪ್ರೈಮರಿ ಶಾಲೆಯಲ್ಲಿ ಇದು 5ನೇ ಕ್ಲಾಸ್ವರೆಗೆ ವಿದ್ಯಾಭ್ಯಾಸ ನಡೀತು. ಕಟ್ಟಿಂಗೇರಿಯಲ್ಲಿ ಬಾಜಲ್ ಮಿಷನ್ ಸ್ಕೂಲ್, ಅದು ಪಕ್ಕದ ಗ್ರಾಮ, ಶಿರುವ ಗ್ರಾಮ. ಅಲ್ಲಿ ನಮ್ಮಲ್ಲಿಂದ 1 ಮೈಲು ಗುಡ್ಡ ಕಾಡಿನ ಅಲ್ಲಿ ನಡ್ಕೊಂಡು ಹೋಗಬೇಕು ದಿನ ದಿನ. ಮುಂಜಾನೆ ಹೋಗೋದು, ಮಧ್ಯಾಹ್ನಕ್ಕೆ ಬರೋದು, ಮಧ್ಯಾಹ್ನಕ್ಕೆ ಹೋಗೋದು, ಸಾಯಂಕಾಲ ಬರೋದು, ಹೀಗಿತ್ತು. ಅಂತ ಸಂತೋಷದಿಂದ ಎಲ್ಲ ಮಕ್ಕಳು ಹಾಗೆ ಹೌದು ಸಂತೋಷದಿಂದ ನಡೀತು. ಮತ್ತೆ ಮಾತ್ರ 11ರ ನಂತರ ಏನು ಮಾಡೋದು ಹೇಳಿ ಗೊತ್ತಿಲ್ಲ. ಅಲ್ಲಿ ಬೇರೆ ಇಲ್ಲ, ಸಮೀಪದಲ್ಲಿ ಶಾಲೆಯೂ ಇಲ್ಲ. ನಮಗೆ ಇದು ಗ್ರಾಮ ಬಿಟ್ಟು ಹೊರಗೆ ಹೋಗಿ ಕಲಿಯುವಂಥ ಅನುಕೂಲವೂ ಇರಲಿಲ್ಲ. ಹೌದು. ಹೀಗೆ ಹಾಕ್ಕೊಂಡು 4 ವರ್ಷ ಕಾಲ ಸುಮ್ಮನೆ ಕಳೆದೆ. ಹೌದಾ? ಸುಮ್ಮನೆ ಅಂದರೆ ಶಾಲೆಗೆ ಹೋಗದೆ ಕಳೆದು. ಆವಾಗ ನನ್ನ ಶಾಲೆ ಸುತ್ತಮುತ್ತಲಿನ ಜನಜೀವನ ಅದೇ ನನ್ನ ಶಾಲೆಯಾಗಿತ್ತು. ಹೌದು. ಅದರಲ್ಲಿಯೂ ನನಗೆ ಹೆಚ್ಚಿಗೆ ಸಂತೋಷ ಕೊಟ್ಟವರು ಈ ಆವೆ ಮಣ್ಣಿನ ಮಡಿಕೆ ಮಾಡುವವರು, ಕುಂಬಾರರು, ಗುಡಿ ಕೈಗಾರಿಕೆ ಜನ. ಹೌದು. ಅವರು ಮತ್ತೆ ಚಿನ್ನದ ಕೆಲಸ ಮಾಡುವಂಥವ್ರು, ಅಕ್ಕಸಾಲೆಯವರು, ಮರದ ಕೆಲಸ ಮಾಡುವವರು, ಕಬ್ಬಿಣದ ಕೆಲಸ ಮಾಡುವವರು, ಅವರೆಲ್ಲ ನನಗೆ ಸ್ನೇಹಿತರು. ಯಾಕಂದರೆ ಅವರು ಪರದೇಶಕ್ಕೆ ಹೋದರೆ ಅವರಲ್ಲಿ ಘಟ್ಟಕ್ಕೆ ಹೋಗೋದು. ಘಟ್ಟಕ್ಕೆ ಹೋದರೆ ಅವ್ರ ಮನೆಯವರಿಗೆ ಕಾಗದ ಬರಲಿಕ್ಕೆ ನಾನು, ಅಲ್ಲಿ ಬೇರೆ ಯಾರು ನಮ್ಮ ಆ ಬದಿಯಲ್ಲಿ ಬರಹ ಗೊತ್ತಿದ್ದವ್ರು ಯಾರೂ ಇರಲಿಲ್ಲ. ಪತ್ರ ಬರ್ಲಿಕ್ಕೆ ಕೂಡ ಯಾರಿಗೂ ಬರ್ತಿದ್ದೆ, ಯಾರಿಗೂ ಬರ್ತಿದ್ದಿಲ್ಲ, ಸೈ ಕೂಡ ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ. ಎಷ್ಟು ಮನೆ ಇತ್ತು? ಒಂದು 6-7 ಮನೆ, 7-8 ಮನೆ ಇತ್ತು. ಅವ್ರಿಗೆ ಯಾರಿಗೂ ಬರ್ತಿ. ಸೊ ನನಗೆ ಅವ್ರಿಗೆ ಅದಕ್ಕೆಲ್ಲ ನನಗೆ ಅನುಕೂಲ ಆಗಿದೆ ಆಯಿತು. ಇದು ಉಂಗುರ ಮಾಡಿದ್ದೇನೆ ತಾಮ್ರದಿಂದ, ಮತ್ತು ಬೆಳ್ಳಿ ಕೂಡ ಕರಗಿಸಿ ಮಾಡಿದ್ದೇನೆ. ಹಾಗೆ ಇದು ಕಬ್ಬಿಣದ್ದು ಚೂರಿ ಮಾಡಿದ್ದೇನೆ. ಅವನಿಗೆ ಹೋಗಿ ಸಿದ್ಧಿ ಹಾಕಬೇಕು, ಗಾಳಿ ಹಾಕ್ತಾ ಕೂತ್ಕೊಂಡ್ರೆ ನನಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ಬಿಡ್ತಾನೆ. ಅವನ ಕೆಲಸ ಆಗಿದ ನಂತರ ನಾನು ಹೋಗಿ ಮಾಡಿ ಕಬ್ಬಿಣದೆಲ್ಲ ಉಕ್ಕಿದ್ದು ಮಾಡಿ ಅದಕ್ಕೆ ಇದು ಟೆಂಪರ್ ಕೊಡೋದು, ನೀರು ಕೊಡೋದು, ಕೊಟ್ಟರೆ ಮಾತ್ರ ಅದು
ಕಡಿಲಿಕ್ಕೆ ಬರ್ತದೆ. ಸರಿ ಸರಿ, ಅದು ಮಾಡುದು. ಮತ್ತೆ ಅದರದ್ದು ಚೇಣ್ ಮಾಡಿ ಕಲ್ಲು ಕಡಿದು, ಅವ ಕಲ್ಲು ಕೂಡ ಕಡಿತಿದ್ದ, ಬೀಸುವ ಕಲ್ಲು ಅರಿಯುವ ಕಲ್ಲು. ನಾನು ಚಿಕ್ಕದು ಮಾಡಿ ನನ್ನ ಹತ್ರ ಭಾಳ ಕಟ್ಟಿಂಗ್ ಅರಿ ಬಿಡುವವರೆಗೆ ನನ್ನ ಕೈಯಲ್ಲಿ ಇತ್ತದ್ದು ನಾನು ಮಾಡಿದ ಅದು ಕಲ್ಲು. ಅಂದರೆ ಅದನ್ನು ಒಂದು ಆಟ ಅಂತ ಹೇಳಿ ಮಾಡಿದ್ದೇನೆ, ಸಂತೋಷಕ್ಕಾಗಿ ಮಾಡಿದ್ದೇನೆ. ಅದರಿಂದ ಏನು ಇದಕ್ಕೆ ಮತ್ತೆ ಮಣ್ಣಿನಿಂದಲೂ ಹಾಗೆ ಗೊಂಬೆಗಳನ್ನು ಮಾಡಿದ್ದೇನೆ. ಅದರಿಂದ ಮಾತ್ರ ಮತ್ತೆ ನಾನು ಅದನ್ನು ಮಾರಾಟ ಮಾಡಿ ಶುರು ಮಾಡಿದೆ. ಅದು ಹೀಗೆ ಜೀವನ ಸುಖದಿಂದ ಸಾಕ್ತಿತ್ತು. ಯಾವತ್ತು ನಿಮಗೆ ಯಾವಾಗ ಬೇಸರ ಬರ್ತಾ ಇದ್ದೇಳಿ, ನಮಗಿಂತ ಹೆಚ್ಚಿನದ್ದು ನಿಮಗೆ ನೋಡಲಿ ಸಿಕ್ಕಿದ್ರೆ ಅಯ್ಯೋ ನಮಗೆ ಇಲ್ಲಲ್ಲ ಬರ್ತದೆ ಬರ್ತದೆ. ಇದು ಅಂಥ ಸಂದರ್ಭವೂ ಇರಲಿಲ್ಲ ಅಲ್ಲಿ ಕಟ್ಟಿಂಗ್ ಏರಿಯಲ್ಲಿ. ನಮ್ಮ ಬದಿಯಲ್ಲಿ ಕಟ್ಟಿಂಗ್ ಏರಿಯಲ್ಲಿ ಬದಿಯಲ್ಲಿ ಒಂದು ದೊಡ್ಡ ಕೆರೆ, ಆ ಕೆರೆಯ ಮೂಡು ಬದಿಯಲ್ಲಿ ನಮ್ಮದು, ನಾವು ಇದ್ದ ಮನೆ ನಾವು ಇದ್ದ ಮನೆ ಅಂತ ಹೇಳಿದ್ರೆ ನಿಮಗೆ ನಿಮಗೆ ಹೇಳಿ ಅದು ಪ್ರಯೋಜನ ಇಲ್ಲ. ಏನೇ 60 ವರ್ಷ ನಂತರ ಒಮ್ಮೆ ಮೊನ್ನೆ ಹೋಗಿದ್ರ ಹೌದು, ಅದೆಲ್ಲ ಅರ್ಧಕ್ಕರ್ಧ ಬಿದ್ದು ಹೋಗಿತ್ತು. ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದೆ ಅವಳಿಗೆ ಮೊದಲು ಬಾರಿ ತೋರಿಸಲಿಕ್ಕೆ. ಅಲ್ಲಿ ಒಂದು ಅಮಟೆ ಮರ ಇತ್ತು, ಅಮಟೆಕಾಯಿದ್ದು. ಆ ಮರದಲ್ಲಿ ತುಂಬ ಅಮಟೆಕಾಯಿ ಇತ್ತು. ಅದರಿಂದ ಅಮಟೆಕಾಯಿ ತೆಗೆಸಿ ಬಾಂಬೆವರೆಗೆ ತಂದು ನಾವಿಲ್ಲಿ ತಿಂದಿದ್ದೇವೆ. ನಿಮ್ಮ ಹಳೆಯ ನೆನಪುಗಳನ್ನು ಹೊತ್ತು ತಂದ ಹಾಗೆ ಅಲ್ಲ. ಮತ್ತೆ ನಿಮಗೆ ನೀವು ಹೇಳಿದ ಹಾಗೆ ಈ ಗ್ರಾಮೀಣ ಪರಿಸರದಲ್ಲಿ ಕೆಲಸ ಮಾಡುವಂತಹ ಕೈಗಾರಿಕೆದಾರರ ಈ ಕಲಾಕುಸರಿಯನ್ನು ನೋಡಿ 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 ಅದರೊಳಗೆ ಒಂದು ಲವಲವಿಕೆ, ಒಂದು ಜೀವಂತಿಕೆ ನಿಮಗೆ ಕಂಡು ಬಂತು. ನೀವು ಅದರ ಜೊತೆಗೇನೆ ಒಂದು ಕಲಾನುಭೂತಿಯನ್ನ ಬೆಳೆಸ್ಕೊಂಡ್ರಿ. ಮತ್ತೆ ಮುಖ್ಯವಾದಂದ್ರೆ ಯಕ್ಷಗಾನ. ಯಕ್ಷಗಾನ ವರ್ಷಕ್ಕೊಮ್ಮೆ ಆದರೂ ಯಕ್ಷಗಾನದವರು ಮೇಳದವರು ಬರ್ತಾರೆ. ಮೇಳದವರು ಬಂದು ನಮ್ಮ ಕಟ್ಟಿಂಗ್ ಏರಿಯಲ್ಲಿ ಭಾಳ ಭಾಳ ಕಡಿಮೆ, ಆದರೂ ಆಸ್ಪಾಸ್ನಲ್ಲಿ ಒಂದು ದಿವಸ ಎರಡು ಸಲ ಮೇಳ ನಡೀತಿದೆ. ಅದನ್ನು ಮಾತ್ರ ಬಿಡದೆ ನೋಡಿ ಸಂತೋಷ ಪಡ್ತಿದ್ದೆ. ಮತ್ತು ಸ್ವಲ್ಪ ದೂರದಲ್ಲಿ 6 ಮೈಲು 7 ಮೈಲ್ವರೆಗೆ ನಾನು ಹೋದ್ದು ನೆನಪಿದೆ. ಯಕ್ಷಗಾನ ನೋಡಲಿಕ್ಕೆ ಸಹ ಹಾಗೆ ರಾತ್ರಿ 6-7 ಗಂಟೆ ಒಳಗೆ ಅನ್ನ ಬಿಸಿ ಬೆಂದದ ಅನ್ನ ತಿಂದು ತಿಂದುಕೊಂಡು ಹೋಗೋದು ಒಬ್ಬನೇ. ಮತ್ತೆ ಹೋಗುವಾಗ ದಾರಿಲಿ ಎಲ್ಲ ಹುಡುಗರದ್ದು ಯಾರು ಸಿಕ್ಕಿದ್ರೆ ಕರೆಯೋದು, ಒಬ್ಬರಿಬ್ರು ಸಿಕ್ಕಿದ್ರೆ ಜೊತೆಯಲ್ಲಿ ಹೋಗೋದು. ಹೋಗಿ ಅಲ್ಲಿ ಬೆಳಗಿನ ತನಕ ಒಂದು ಪೈ ಕೈಯಲ್ಲಿ ಇಟ್ಕೊಳ್ತದೆ, ಅದು ಕಡಲೆ ತಿನ್ಲಿಕ್ಕೆ, ಹುರಿಗಡಲೆ ರಾತ್ರಿ ಅದಕ್ಕೆ ಮೆಣಸಿನ ಪುಡಿ ಎಲ್ಲ ಹಾಕಿ ನಿದ್ದೆ ಬಂದಾಗ ಅದು ಬಂದು ತಿಂದರೆ ನಿದ್ದೆ ಹೋಗಿಬಿಡ್ತದೆ. ಹಾಗೆ ಮಾಡಿ ಬೆಳಗಿನ ತನಕ ಅಲ್ಲಿ ಕೂತು ಮುಂದಿನ ಎಲ್ಲಿ ಆಟ ಎಲ್ಲಿ ಅಂತ ನೋಡಿಕೊಂಡು ಮನೆ ಬರೋದು. ಮನೆ ಬಂದ ಕೂಡಲೇ ಅಮ್ಮ ಬಾವಿ ಅಡಿಯಲ್ಲಿ ಕೂತ್ಕೊಳಿಸಿ ತಲೆಗೆ ನೀರು ಹೊಯ್ದು ತಣ್ಣೀರು ಹೊಯ್ದು ಮನೆ ಕರ್ಕೊಂಡೋಗಿ ಗಂಜಿ ಮಾಡಿ ಹಾಕೊಡೋದು. ಹೌದಾ? ಗಂಜಿ ಕುಡಿದು ಮಲ್ಕೊಳ್ಳೋದು ಸಂಜೆ ತನಕ. ಸಂಜೆ ತನಕ ಆದಕೂಡಲೇ ಪುನಃ ಹಾಗೆ ಮಧ್ಯಾಹ್ನ ಊಟ ಇಲ್ಲ, ಸಂಜೆ ಪುನಃ ಊಟ ಮಾಡೋದು, ಪುನಃ ಹೊರಡೋದು. ಹಾಗೆ ಒಂದ್ಸಲ 3 ದಿವಸ ಹಾಗೆ ಮಾಡಿದ್ದೇನೆ. ಮೂರು ಸಲ ಇತ್ತು, 3 ಆಟ ಇತ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ಕುರುಕಾಲಿನ ಹತ್ರ. ಅಂದರೆ ನಮ್ಮನೆಯಿಂದ ಸಾಧಾರಣ ಕಡಿಮೆ ಅಂದರೆ 6-7 ಮೈಲು ಆಗ್ತದೆ. ಎಲ್ಲ ಮಾರ್ಗ ಇಲ್ಲ, ನಮಗೆ ಮೆಟ್ಟು ಇಲ್ಲ. ಅದು ಫ್ಯಾಷನ್ಗಾಗಿ ಮೆಟ್ಟು ಹಾಕದೇ ಇದ್ದಲ್ಲ, ಮೆಟ್ಟು ಹಾಕಲೇ ಇಲ್ಲ. ಇಲ್ಲೇ ಇಲ್ಲ ಇರಲೇ ಇಲ್ಲ ಮೆಟ್ಟು. ನನಗೆ ಹೈಸ್ಕೂಲಿಗೆ ಹೋಗುವ ತನಕ ಮೆಟ್ಟು ಇರಲಿಲ್ಲ, ಸಾಧ್ಯವೇ ಇರಲಿಲ್ಲ. ನಮ್ಮ ಸ್ಥಿತಿ ಆಗಿತ್ತು. ಆದರೆ ನಮಗೆ ಅದರ ಯೋಚನೆ ಇರಲಿಲ್ಲ, ಮೆಟ್ಟು ಬೇಕು ಎಂಬ ಇಲ್ಲ ಅನ್ನುವಂಥ ದುಃಖ ಕೂಡ ಇರಲಿಲ್ಲ. ಇಲ್ಲ, ಏನು ದುಃಖವೂ ಇರಲಿಲ್ಲ. ದುಃಖ ಯಾಕಂದರೆ ಎಲ್ಲರೂ ನನ್ನನ್ನು ಮುದ್ದು ಮಾಡ್ತಿದ್ದರು, ಹೌದು, ಪ್ರೇಮದಿಂದ ನೋಡ್ತಿದ್ರು. ಮತ್ತು ಎಲ್ಲಿ ಹೋದರೂ ಒಂದು ನನಗೆ ಅಂಥ ಸ್ಥಿತಿಯೇ ಬರಲಿಲ್ಲ. ಮತ್ತೆ ಏನೋ ಭಾಗ್ಯವಶಾತ್ ಹೇಳ್ಬೋದು, ಏನು ಹೇಳ್ಬೋದು, ಅದೇ ನಾನು ಕಲಿತ ಶಾಲೆಯಲ್ಲಿ ಉಪಾಧ್ಯಾಯನಾಗಿ ಸೇರಿಕೊಳ್ಳಲಿಕ್ಕೆ ನನ್ನ 15ನೇ ವಯಸ್ಸಿನಲ್ಲಿ. ಹೌದಾ? ಹೌದು, 15ನೇ ವಯಸ್ಸಲ್ಲಿ. ಎಷ್ಟು ವರ್ಷ ಹಾಗೆ ಕೆಲಸ ಮಾಡಿದ್ದು? ಆಗ 5-6 ತಿಂಗಳು ಮಾಡಿದ್ರಿ. ಅಂದರೆ ಅಷ್ಟರ ಒಳಗೆ ಅದರ ಅದು ಬಾಸಲ್ ಮಿಷನ್ ಸ್ಕೂಲ್. ಹೌದು. ಅದ್ರ ದೊರೆಗಳು ಬಂದರು, ದೊರೆ ಬಂದು ತೋರಿಸ್ತಾನೆ. ಅವ್ರು ಬರುವಾಗ ನನ್ನ ಕ್ಲಾಸಿಗೆ ಬಂದರು. ಅವ್ರು ವರ್ಷಕ್ಕೊಮ್ಮೆ ಬರೋದು. ನಾನು ಶಕುಂತಲಾ ಡ್ರಾಮವನ್ನು ಪೆನ್ಸಿಲ್ನಲ್ಲಿ ಡ್ರಾಯಿಂಗ್ ಮಾಡಿ, ಪೆನ್ಸಿಲಲ್ಲ, ಅಣಿಲೆಕಾಯಿಯಿಂದ ಒಂದು ಶಾಯಿ, ಕಪ್ಪು ಶಾಯಿ, ಅದರಿಂದ ಬರೆದು ಚಿತ್ರಗಳನ್ನು ತೆಗೆದ್ರಿ. ಇದು ಇದು ಇದುಂಟಲ್ಲ ಯಾವುದು, ಬಿದ್ದಿರಿದ್ದು ಗಲಗು. ಹೌದು. ಅದರಿಂದ ಬರೆದು ಅದಕ್ಕೆ ಹಿಂಬದಿಗೆ ನಮ್ಮ ಬೈರಾಸ್
ಬೈರಾಸ್ ಹಚ್ಚಿ ಅದೇ ಕ್ಯಾನ್ವಾಸು ಅದೇ ಕ್ಯಾನ್ವಾಸ್ ಕಾಗದ ಉಂಟು ಕಾಗದವನ್ನು ಬೈರಾಸ್ ಹಚ್ಚುವುದು ಆ ಕಾಗದದಲ್ಲಿ ಬರೆಯುವುದು ಹೀಗೆ ಬರೆದು ಎಲ್ಲ ನನ್ನ ಕ್ಲಾಸ್ ರೂಮ್ನಲ್ಲಿ ಎಲ್ಲ ಪ್ರದರ್ಶನ ಮಾಡಿದ್ರಿ ಮಾಡಿದ್ದೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅಂತ ಹೇಳಿ ಮಾಡಿದ್ದು ತೋರಿಸ್ಲಿಕ್ಕೆ ಅದನ್ನು ಅವ್ರು ನೋಡಿ ಆಶ್ಚರ್ಯ ಆಯಿತು ಅವ್ರಿಗೆ ಅವ್ರು ನಾನೇ ಮಾಡಿದ್ದು ಅಂತ ನಮ್ಮ ಹೆಡ್ ಮಾಸ್ಟರ್ ಕೂಡ ಬಂದು ಹೇಳಿದ್ರು ನಮಗೆ ಯಾರಿಗೂ ಮಾಡ್ಲಿಕ್ಕೆ ಬರೋಲ್ಲ ಆ ಹುಡುಗನೇ ಮಾಡಿದ್ದು ಅವ್ರಿಗೆ ಮಾಸ್ಟರೇ ಮಾಡಿದ್ದು ಅಂತ ಹೇಳಿದ್ರು ಅದನ್ನು ನೋಡಿ ನಾನು ಹೇಳಿದ್ರು ನೀನು ಇದು ಕ್ಲಾಸ್ ಮುಗಿದೋಡೆ ನನ್ನ ರೂಮಿಗೆ ಬರಬೇಕು ಆಫೀಸ್ಗೆ ಹೋದೆ ಹೇಳಿದ್ರು ನೀನು ಇಲ್ಲಿ ದಿನ ಜೀವನ ಹಾಳು ಮಾಡಬೇಡ ನೀನು ಮುಂದೆ ಕಲೀಲಿಕ್ಕೆ ಹೋಗಬೇಕು ಮತ್ತೆ ಮೆಟ್ರಿಕ್ನವರೆಗೆ ಕಲಿತು ಮತ್ತೆ ನೀನು ಆರ್ಟ್ ಕಲೀಲಿಕ್ಕೆ ಹೋಗಬೇಕು ಅಂತ ಹೇಳಿದರು ನಾನು ಹೇಳಿದೆ ಅದೆಲ್ಲ ಒಂದು ನನಗೆ ಸಾಧ್ಯ ಇಲ್ಲ ನನಗೆ ನಿಮ್ಮನ್ನು ಉಪಕಾರ ಆಗುವುದಾದರೆ ನೀವು ನನಗೆ ಟ್ರೈನಿಂಗ್ ಆಗಲಿಕ್ಕೆ ಒಂದು ಸಹಿ ಕೊಡಬೇಕು ಮ್ಯಾನೇಜರ್ ಸಹಿ ಕೊಟ್ಟರೆ ಅಂದರೆ ಟ್ರೈನಿಂಗ್ ಆಗಿ ಬಂದ ನಂತರ ಕೆಲಸ ಕೊಡ್ತೇವೆ ಅಂತ ಕೊಡ್ತೀವಿ ಅಂತ ಅಂದರೆ ನಮಗೆ ಗ್ರ್ಯಾಂಟ್ ಸಿಗುತ್ತದೆ ಅಲ್ಲಿ ಹೌದು ಸ್ಟೈಪೆಂಡ್ಸ್ ಕೊಡ್ತಾರೆ ಅವ್ರು ಹೇಳಿದರು ಎಂದಿಗೂ ಕೊಡೋ ಹಾಗಿಲ್ಲ ನಿನಗೆ ನಿನ್ನ ಜೀವನವನ್ನು ಹಾಳು ಮಾಡಿ ಆ ಪಾಪವನ್ನು ನಾನು ಕಟ್ಟಿಕೊಳ್ಳುವುದಿಲ್ಲ ನಿನಗೆ ಇಷ್ಟವಿದ್ದರೆ ನಾನು ನಿನಗೆ ಸಂಪೂರ್ಣ ಕಲೀಲಿಕ್ಕೆ ನಮ್ಮಲ್ಲಿ ಬಂದರೆ ನಾನು ಅದಕ್ಕೆ ಇಲ್ಲವರು ಮಾಡಿ ಕೊಡ್ತೇನೆ ಉಡುಪಿಗೆ ಬಂದರೆ ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ಅಲ್ಲವಾದರೆ ನಿನ್ನನ್ನು ನಾನು ನಿನ್ನ ಮಾಸ್ಟರ್ ಹೇಳ್ತೇನೆ ನಿನ್ನನ್ನು ಕಲಿಸ್ತೇನೆ ತೆಗೆದುಹಾಕ್ಲಿಕ್ಕೆ ಹೇಳ್ತೇನೆ ನೀನು ವಿಚಾರ ಮಾಡು ಅಂತೇಳಿ ಹೇಳಿದರು ಹೋದರು ಸೊ ಮತ್ತೆ ಕೊನೆಗೆ ನಾನು ಉಡುಪಿಗೆ ಅಷ್ಟು ಬೇಗ ಹೋಗೋದಕ್ಕಿಂತ ಯಾರು ಹೇಳಿದ್ರು ಕುರ್ಕಾಲ್ನಲ್ಲಿ ಶಾಲೆ ಇದೆ ಗಣಪಯ್ಯ ಶೆಟ್ರ ಶಾಲೆ ಇದೆ ಅಲ್ಲಿಗೆ ಹೋಗು ಅಂತೇಳಿ ಅಲ್ಲಿಗೆ ಹೋಗಿ 3 ವರ್ಷ 8ನೇ ಕ್ಲಾಸ್ವರೆಗೆ ಕಲಿತೆ ಕಲ್ತ್ರಿ ಅದಾದ ಕೂಡಲೇ ಮತ್ತೆ ಪುನಃ ಅವರೇ ಅವ್ರದ್ದೇ ಒಂದು ಶಾಲೆ ಇತ್ತು ನಮ್ಮ ಕಟ್ಟಿಂಗೇರಿ ಹತ್ತಿರ ಇದು ಎಡ್ಮೇರ್ ಅಂತೇಳಿ ಅಲ್ಲಿ ಅವ್ರದ್ದು ಶಾಲೆಯಲ್ಲಿ ನನ್ನನ್ನು ಟೀಚರಾಗಿ ನಿರ್ಮಿಸಿದರು ಹೌದಾ ಹೌದು ಶುರುವಿನಲ್ಲಿ ಅಲ್ಲಿ ಸಿಕ್ಕಿದ್ದು 4 ರೂಪಾಯಿ ಕ್ರಿಶ್ಚಿಯನ್ ಇದು ಪ್ರೈಮರಿ ಸ್ಕೂಲ್ನಲ್ಲಿ ಸಂಬಳ ಹೌದು ತಿಂಗಳಿಗೆ 4 ರೂಪಾಯಿ ಇಲ್ಲಿ 8 ರೂಪಾಯಿ ಕೊಟ್ಟರು 8 ರೂಪಾಯಿ ಆದರೆ ನನಗೆ ಆವಾಗ ಅಷ್ಟರವರೆಗೆ ವಿಚಾರ ಇತ್ತು ಮನಸ್ಸಲ್ಲಿ ಹೈಸ್ಕೂಲಿಗೆ ಹೋದರೆ ಆಗ್ತಿತ್ತು ಹೌದು ಅವ್ರ ಧರ್ಮ ಕಲಿಸ್ತೇನೆ ಅಂತ ಹೇಳಿದ್ದಾರೆ ಹೋಗೋಣ ಅಂತೇಳಿ ನಾನು ಅಣ್ಣನಿಗೆ ಕಾಗದ ಬರೆದೆ ಅಣ್ಣ ತಾನು ಹೈಸ್ಕೂಲಿಗೆ ಹೋಗಿದ್ದೀನಿ ತಾನು ನಿನಗೆ ತಿಂಗಳಿಗೆ 10 ರೂಪಾಯಿ ಪ್ರಕಾರ ನಾನು ಕಳಿಸ್ತೇನೆ ಅಂತ ಹೇಳಿದ 3 ವರ್ಷ ಅಲ್ಲಿಗೆ ಹೋಯಿತು ಅಲ್ಲಿ 3 ವರ್ಷ ಹೋದ ನಂತರ ಮತ್ತು ಮೈಸೂರಿಗೆ ಹೋದೆ ನನ್ನ ಒಬ್ಬರು ಸ್ನೇಹಿತರು ಹೇಳಿದರು ಅಲ್ಲಿ ಹೋಗಿ ಚಾಮರಾಜನ ಟೆಕ್ನಿಕಲ್ ಸ್ಕೂಲ್ನಲ್ಲಿ ಕಲಿಯುತ್ತೆ ಅದರ ಅಸಿಸ್ಟೆಂಟ್ ಡೈರೆಕ್ಟರ್ ಅವನಿಗೆಲ್ಲ ರಿಲೇಟಿವ್ಸ್ ಈಗ ಅವರಲ್ಲಿ ಅವರಿಗೆ ಅವರ ಮಾವನೇ ಹೇಳಿದರು ಇವನನ್ನು ಇಟ್ಟುಕೊಳ್ಬೇಕು ಮನೆಯಲ್ಲಿ ಅಂತ ಅವರ ಮನೇಲಿ ಇಟ್ಟುಕೊಂಡ್ರು ಅವ್ರು ಇಟ್ಟುಕೊಂಡು ಶಾಲೆಗೆ ಹೋದರು ಹೋದೆ 3-4 ತಿಂಗಳೊಳಗೆ ಬೇಸರ ಬಂದು ಹೋಯ್ತು ಅಲ್ಲಿ ಹೌದಾ ಅಲ್ಲಿಯ ತರಬೇತಿ ನೋಡಿ 6 ತಿಂಗಳಲ್ಲಿ ನಾನು ಅಲ್ಲಿಂದ ಬಿಟ್ಟು ಪುನಃ ಉಡುಪಿ ಬಂದೆ ಉಡುಪಿ ಬಂದು ಒಬ್ಬರು ಫೋಟೋಗ್ರಾಫರಲ್ಲಿ ಸೇರಿಕೊಂಡೆ ಹೌದಾ ಹಾಂ ಅಲ್ಲಿ ಪಡ್ಕೊಂಡೆ ಶ್ರೀನಿವಾಸರಾವ್ ಅಂತೇಳಿ ಒಳ್ಳೆ ಬಹಳ ಸಾಧು ಸಜ್ಜನ ಫೋಟೋಗ್ರಾಫ್ ಚೆನ್ನಾಗಿ ಗೊತ್ತಿದ್ದವರು ಅವರಲ್ಲಿ ರಿಟಚ್ ಮಾಡೋದು ಪ್ಲೇಟಿನಲ್ಲಿ ಅದಕ್ಕೆ ಸೇರಿಕೊಂಡೆ 1 ವರ್ಷ ಆಯಿತು ಅಲ್ಲಿ ತಿಂಗಳಿಗೆ 10 ರೂಪಾಯಿ ಕೊಡ್ತಿದ್ರು ಹೌದಾ ಹೌದು ಆವಾಗ 10 ರೂಪಾಯಿ ಅಂತ ಹೇಳಿದ್ರೆ ಈಗಿನ 1,000 ಆಗಿ ನಾವೊಂದು ನಾನು ಅಮ್ಮ ಒಂದು ಬಾಡಿಗೆ ಮನೇಲಿ ಇದ್ದೆವು ಬೇಕಾದಷ್ಟು ಜಾಗ ತೋಟದಲ್ಲಿ ಇದ್ದೆವು 4 ರೂಪಾಯಿ ಬಾಡಿಗೆ ಅಲ್ಲಿ 1 ವರ್ಷ ಆಗುವಾಗ ಅವ್ರು ಹೇಳಿದರು ನೀನು ಇಷ್ಟು ಚಲೋ ವರ್ಕ್ ಮಾಡ್ತಿ ಸುಮ್ಮನೆ ನಿನ್ನ ಜೀವನ ವೇಸ್ಟ್ ಆಗ್ತದೆ ಮುಂಬೈಗೆ ಹೋದರೆ ಇದೇ ಮಾಡೋ ಕೆಲಸಕ್ಕೆ ನಿನಗೆ ಎಲ್ಲಿಯೂ ಕೆಲಸ ಸಿಗ್ಬೋದು ಮತ್ತು ತುಂಬ ಇನ್ನು ಮುಂದೆ ಹೋಗಲಿಕ್ಕೆ ದಾರಿ ಸಿಗ್ಬೋದು ನೀನು ಹೋಗೋದು ಒಳ್ಳೆಯದು ನನಗೆ ಬೇಡ ಅಂತಲ್ಲ ನೀನು ಇದ್ದಾಗ ನಾನೇನು ಬೇಡ ಅಂತ ಹೇಳೋದು ಅದು ನಿನ್ನ ಉದ್ಧಾರಕ್ಕಾಗಿ ನಾನು ಹೇಳ್ತೇನೆ ಸರಿ ಬಹಳ ಸರಿ ಅಂತ ಹೇಳಿಕೊಂಡು ನೀವು ಮುಂಬೈಗೆ ಹೊರಟ್ರಿ ಮುಂಬೈಗೆ ಬಂದೆ ಆಗ ಎಷ್ಟು ವಯಸ್ಸಿತ್ತು ಅವಾಗ 21 ಆಗಿ 22 21, 22, 23 ಕೊಪ್ಪಾಡೆ ಸ್ಟುಡಿಯೋದಲ್ಲಿ ಕೆಲಸಕ್ಕೆ ಸೇರಿದೆ ಇದೇ ಕೆಲಸಕ್ಕೆ 50 ರೂಪಾಯಿ ಸಂಬಳ ಕೊಡ್ತೇನೆ ಅಂತ ಹೇಳಿದರು ಒಪ್ಪಿಕೊಂಡ್ರು ಅಲ್ಲಿ ಕೆಲಸ ಮಾಡ್ತಿರುವಾಗ ನೂತನ ಕಲಾಮಂದಿರದಲ್ಲಿ ದಂಡಾವತಿ ಮಾಸ್ತರ ಕ್ಲಾಸ್ ಶುರು ಮಾಡಿದ್ದಾರೆ ಅವರು ಕ್ಲಾಸಿಗೆ ಸೇರಿ ಅವರ ಸಹಾನುಭೂತಿಯಿಂದ 1 ಪರೀಕ್ಷೆ ನಿಂತೆ ಅವರು ಬಹಳ ತಾಳ್ಮೆಯಿಂದ ನನ್ನ ನೋಡಿಕೊಟ್ರು
ಸುಳಿದಲ್ಲಿ ಹೇಳಿದರು ನೀನು ಒಂದೇ ಪರೀಕ್ಷೆಗೆ ನಿಂತು ಬಿಡು, ಮತ್ತೆ ಸಾಕು ಬೇಕ ಕಷ್ಟ ಆಗೋದಾದರೆ ಬೇಡ. ಮುಂಜಾನೆ 7 ಗಂಟೆಯಿಂದ 9 ಗಂಟೆವರೆಗೆ ಅವರಲ್ಲಿ, 9 ಗಂಟೆಗೆ ಮನೆ ಬಂದು ಅಲ್ಲಿಂದ ಊಟ ಮಾಡಿಕೊಂಡು ಏನೋ ಗಂಜಿ ಊಟ ಮಾಡಿಕೊಂಡು ಕೊಪ್ಪಾಡಲ್ಲಿ ಹೋಗ್ಬೇಕು ಬೋರಿ ಬಂದರೆ. 10 ಗಂಟೆಗೆ ಅಲ್ಲಿರಬೇಕು, 10 ಗಂಟೆಯಿಂದ 6 ಗಂಟೆವರೆಗೆ ಅಲ್ಲಿ ಕೆಲಸ. ಮನೆ ಅಂದ್ರೆ ಯಾರಲ್ಲಿ ಇರ್ತಿದ್ದೀನಿ ಇವಾಗ? ಅಣ್ಣ ಮತ್ತು ಅಣ್ಣನ ಮನೆಯಲ್ಲಿ ಇರ್ತಿದ್ರಿ? ಅಣ್ಣ ನಾನು ಅಮ್ಮ ಇದ್ದೀವಿ, ಮತ್ತೆ ಅಣ್ಣನ ಮದುವೆ ಆಯ್ತು, ಅಣ್ಣನ ಹೆಂಡತಿ ಬಂದ್ರು. ಹೌದು, ನಾನು ಅಲ್ಲಿದ್ದೆ ಕೊಪ್ಪಾಡೆಯಲ್ಲಿ ಕೆಲಸ ಮಾಡ್ತಾ ದಂಡಾವತ್ ಮಾಸ್ತ್ರ ಕೈ ಕಡೆಗೆ ಬೆಳಿಗ್ಗೆ ತರಬೇತಿ ಆಗ್ತಿತ್ತು. ಅದಾದ ಕೂಡಲೇ ಮೊದಲದು ಒಂದು ಗ್ರೇಡಿನ ಎಕ್ಸಾಮಿನೇಷನ್ ಅಂತ ಉಂಟು, ಅದಾದ ಕೂಡಲೇ ಅವ್ರು ಹೇಳಿದರು ನೀನು ಉತ್ತಮ ರೀತಿಯಲ್ಲಿ ಪಾಸ್ ಆಗಿದ್ದೆ, ನಿನಗೆ ಪ್ರೈಸಸ್ ಸಿಕ್ಕಿತ್ತು, ನೀನು ಇನ್ನೊಂದು ಇಂಟರ್ಮೀಡಿಯೇಟ್ ಗ್ರೇಡ್ ಅಂತ ಒಂದು ಉಂಟು, ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಪೇಂಟಿಂಗ್, ಅದೊಂದು ಮಾಡಿಬಿಡು, ಮತ್ತೆ ಬೇಕಾದ್ರೆ ಬೇಡ ಅಂತ ಹೇಳಿದರು. ಸರಿ ಅಪ್ಪ ಅಂತ ಹೇಳಿದೆ, ಅದೊಂದು ಮಾಡಿದೆ. ಅದು ಮಾಡಿದ ಕೂಡಲೇ ಹೇಳಿದರು ಆವಾಗಿನ ಟೈಮ್ನಲ್ಲೆಲ್ಲ ಪ್ರೈವೇಟಾಗಿ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಇತ್ತು, ಈಗ ಬಿಟ್ಟು ಈಗ ಅದನ್ನೆಲ್ಲ ಬಂದಾಗಿದೆ. ಅವ್ರು ಹೇಳಿದರು ನೀನೀಗ ಇದಾಯ್ತಲ್ವಾ ಇಂಟರ್ಮೀಡಿಯೇಟ್ ಇದಾಯಿತು, ಇನ್ನು ಡೈರೆಕ್ಟಾಗಿ ಅಡ್ವಾನ್ಸ್ ಆಗಿ ಪರೀಕ್ಷೆ ಕೂತ್ಕೋ, ಥರ್ಡ್ ಇಯರ್ ಬೇಡ ನೀನು ಆಗ್ತದೆ ಅಂತ ಹೇಳಿ. ಹಾಗಾಗಿ ಅಡ್ವಾನ್ಸ್ ಪರೀಕ್ಷೆ ಆಯಿತು, ಮತ್ತು ಜೆ ಜೆಯಲ್ಲಿ ಸೇರಿಕೊಂಡೆ ಫಿಫ್ತ್ ಇಯರ್ಗೆ. ಅನಂತರ ನನಗೆ ಅಷ್ಟರವರೆಗೆ ಕೆಲಸ ಮಾಡಿಕೊಂಡಿದ್ದೆ, ಫಿಫ್ತ್ ಇಯರ್ ಸೇರಿದ ನಂತರ ನೌಕರಿ ಬಿಟ್ಟೆ. ಒಬ್ಬರು ನನಗೆ 50-50 ರೂಪಾಯಿ ಸಾಲ ಕೊಡ್ತಾನೆ ಅಂತ ಹೇಳಿದರು, ಹಾಗೆ ತಗೊಂಡು ಮನೆ ಕೂಡ ಕೊಡಬೇಕಲ್ಲ. ಹೌದು, ಆವಾಗೆಲ್ಲ ಏನು 15-20 ರೂಪಾಯಿ ಒಳಗೆ ಪೇಂಟಿಂಗ್ ಎಲ್ಲ ಮಾಡಿ ಕೊಡ್ತಿದ್ದೆ. ಹಾಗೆ ಹಾಕ್ಕೊಂಡು ಎಲ್ಲವೂ ಸರಳಾಯಿತು. ಮತ್ತೆ ಒಮ್ಮೆ ಡಿಪ್ಲೊಮಾ ಆದ ನಂತರ ಜಿರಾರ್ಡ್ ಡೈರೆಕ್ಟ್ರು ಅವರು ನನಗೆ ಬಹಳ ಮೆಚ್ಚಿಕೊಂಡ್ರು, ಮತ್ತು ನನಗೆ ಯಾವ ವ್ಯಸನವೂ ಇರಲಿಲ್ಲ. ಹೌದು, ಹಾಗೆ ಹಾಕ್ಕೊಂಡು ಅವ್ರು ಇರೋ ತನಕ ಒಂದು ವರ್ಷ ಅಲ್ಲಿ ಕಾಯಂ ಒಳ್ಳೆ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿ ಜಾಗ ಇರಲಿಲ್ಲ, ಒಬ್ಬೊಂದು ಲೀವ್ ವೇಕೆನ್ಸಿ ಇತ್ತು ಒಂದು ವರ್ಷದ್ದು, ಅದಕ್ಕೆ ನನಗೆ ಹಾಕ್ಕೊಂಡ್ರು. ಅನಂತರ ಬಂದಾಯಿತು, ಮತ್ತೆ ಪುನಃ ಯಾರ್ಯಾರು ಲೀವ್ ವೇಕೆನ್ಸಿ ಒಂದು 3 ತಿಂಗಳು 2 ತಿಂಗಳು ಕಾಯಿಲೆ ಬಿದ್ದವರು ಒಬ್ಬರು, ಅದಕ್ಕೆಲ್ಲ ಬೇಕಾದಾಗ ನನ್ನನ್ನು ಹಾಗೆ ನಂತರ 5 ಅಪಾಯಿಂಟ್ಮೆಂಟ್ ಲೆಟರ್ ಉಂಟು. ಅನಂತರ ಈವ್ನಿಂಗ್ ಕ್ಲಾಸನ್ನು ಓಪನ್ ಮಾಡಿದರು 5:30 to 7:30. ಸೊ ಅದಕ್ಕೆ ನಾನು ಟೀಚರ್ ಆಗಿದ್ದೆ. ಸೊ ಹಾಗೆ ಅವರು ಜಿರಾಡ್ ಇಲ್ಲಿಂದ ಹೋಗೋವರೆಗೆ ಇಂಡಿಯಾದಿಂದ ನಾನು ಟೀಚರ್ ಆಗಿದ್ದೆ. ಅವರು ಹೋದ ಕೂಡಲೇ ಅದೇ ವರ್ಷ ಅವರು ಆಗಸ್ಟ್ನಲ್ಲಿ ಸೆಪ್ಟೆಂಬರ್ದಲ್ಲಿ ಏನು ಹೋದರು ಕೂಡಲೇ ಮತ್ತೆ ಹೊಸ ಇಂಡಿಯನ್ ಡೈರೆಕ್ಟ್ರು ಬಂದರು ನಮ್ಮಲ್ಲಿ. ಸೊ ಜನವರಿ ಫೆಬ್ರವರಿಯಲ್ಲಿ ಅವ್ರ ಹತ್ರ ಹೋಗಿ ಹೇಳಿದೆ ನೀವು ನಂದು ಮಾರ್ಚಿಗೆ ನನ್ನ ಕಾಂಟ್ರಾಕ್ಟ್ ವರ್ಷ ಕಾಂಟ್ರಾಕ್ಟ್ ಅದು ಮುಗಿಸ್ತದೆ, ನಾನು ಮುಂದಕ್ಕೆ ನಾನು ಬರೋದಿಲ್ಲ, ನನಗೆ ಸ್ವತಂತ್ರವಾಗಿ ಇರಬೇಕು, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಅಂತ ಸರಿ ಅಂತ ಹೇಳಿದ್ರು. ಸೊ ಅನ್ನಿಂದ ಅದು 46ನಿಂದ ನಾನು ಸ್ವತಂತ್ರವಾಗಿ ಡಿಪ್ಲೊಮಾ ಆದ ಕೂಡಲೇ ನನಗೊಬ್ಬರು ನೀವು ಕೇಳಿರ್ಬೋದು ರೈಟ್ ಆನರೇಬಲ್ MR ಜಯಕರ್ ಅವರು ಡಿಪ್ಲೊಮಾ ರಿಸಲ್ಟ್ ನೋಡಿ ಭಾಳ ಸಂತೋಷಪಟ್ಟರು, ಪಟ್ಟು ನೀನು ಯುರೋಪಿಗೆ ಹೋಗಿ ಇಂಗ್ಲೆಂಡಿಗೆ ಹೋಗಿ 4 ವರ್ಷ ಕಲ್ತ್ಕೊಂಡು ಬರಬೇಕು ಅಂತ ಹೇಳಿದರು. ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳಿ ಸರ್ ಫಿರೋಜ್ ಶೆಟ್ನಾಗೆ ಲೆಟರ್ ಕೊಟ್ಟರು, ಅವರಿಂದ ಅವ್ರದ್ದು ಸ್ಕಾಲರ್ಶಿಪ್ ಉಂಟು ಅದಕ್ಕೆ ಹೋಗು ಅಂತ ಹೇಳಿ ಅಲ್ಲಿ ಹೋದೆ. ಆದರೆ ಅಲ್ಲಿ ಆವಾಗ ಅವರು ಪಾರ್ಸಿ ಪಂಚಾಯತ್ನಿಂದ ಕೊಡೋದು, ಆವಾಗ ಅದು ಅವರಲ್ಲಿ ತರವಾಗಿದೆ ಪಾರ್ಸಿಗಳಿಗೆ ನಾವು ಬೇರೆಯವರಿಗೆ ಕೊಡ್ಲಿಕ್ಕೆ ಕೊಡುದು ಅಂತ ಹೇಳಿ. ಸೊ ಅದನ್ನು ನಾನು ಬಂದು ಹೇಳಿದೆ ಹೀಗಾಯಿತು ಅಂತೇಳಿ. ಅದಕ್ಕೆ ಅವರಿಗೆ ಬಹಳ ಬೇಸರ ಬಂತು, ಯಾರು ಕೊಡದೆ ತಿಂತಾರೆ ನಾನು ಕೊಡ್ತೇನೆ ನೀನು ಹೋಗು. ಹೌದಾ? ಹೌದು. ನನಗೆ ಏನು ಮಾತಾಡ್ಲಿಕ್ಕೂ ಆಗಲಿಲ್ಲ ಅವ್ರ ಎದುರಿಗೆ. ನಾನು 4 ವರ್ಷಕ್ಕೆ ಯುರೋಪಿಗೆ ಹಣ ಕೊಡ್ತೇನೆ ಅಂತ ಹೇಳುವಂತ ನಾನು ಮನೆಗೆ ಬಂದೆ. ಏನು ನಾನು ಚಿಕ್ಕವ ಇರಲಿಲ್ಲ, ಮದುವೆ ಆಗಿದೆ, ನನಗೆ ಕೆಲಸ ಮಾಡ್ತಿದ್ದೆ. ನಾನು ಒಂದು ಬಹಳ ನಮ್ರತೆಯಿಂದ ಕಾಗದ ಬರೆದೆ, ನಾನು ತುಂಬ ನಾನು ಆಭಾರಿಯಾಗಿದ್ದೇನೆ, ಆದರೆ ನನಗೆ ನಿಮ್ಮಿಂದ ಹಣ ತಗೊಂಡು ಇಂಗ್ಲೆಂಡಿಗೆ ಹೋಗ್ಬೋದು ಅಂತ ಅಂತ ಆತುರ ಇಲ್ಲ, ಅಪೇಕ್ಷೆ ಇಲ್ಲ. ಒಂದು ವೇಳೆ ಹೋಗುವುದಾದರೆ ನನ್ನಿಂದಲೇ ನನ್ನ ಸಂಪಾದನೆಯಿಂದ ಹಣ ಸಾಧ್ಯವಾದರೆ ಹೋಗ್ತೇನೆ, ನೀವು ದಯವಿಟ್ಟು ಕ್ಷಮಿಸಿರಿ ಅಂತೇಳಿ ಬರೆದೆ. 1949 ಜನವರಿಯಲ್ಲಿಯೋ ಫೆಬ್ರವರಿ ಏನೋ ಒಂದು ಪ್ರದರ್ಶನ ಮಾಡಿ ಬೇಕಾದಷ್ಟು ಹಣ ಮಾಡಿಕೊಂಡೆ, ಹೋಗಲಿಕ್ಕೆ ಅಲ್ಲಿ ಉಳ್ಕೊಳ್ಳಿಕ್ಕೆ
ಎಲ್ಲ ವಿಲೋರಿ ಮಾಡಿಕೊಂಡು ಯುರೋಪಿಗೆ ಹೋದದ್ದು. ಹೇಳೋಕೆ ನನಗೆ ಎಲ್ಲ ಪ್ರೈಸ್ ಸಿಕ್ಕಾಗಿದೆ, ಜನರಿಗೆ ಗೊತ್ತಾಗಿ. ಬಾಂಬೆ ಆಡ್ಸಿದ್ರೆ ಗೋಲ್ಡ್ ಮೆಡಲು, ಗೋಲ್ಡ್ ಮೆಡಲ್ ಕಲ್ಕತ್ತದಲ್ಲಿ, ಗೋಲ್ಡ್ ಮೆಡಲು ಕೋಲಾಪುರದಿಂದ ಒಂದು ಗೋಲ್ಡ್ ಮೆಡಲು ಪುಟ್ಟಿಗೆ, ಹೀಗೆಲ್ಲ ಬಂದಿರೋದ್ರಿಂದ ಜನರಿಗೆ ಗೊತ್ತಾಗಿತ್ತು. ಸೊ ಅಲ್ಲಿ 49ರಲ್ಲಿ ಆಗುವಾಗ ಎಲ್ಲ ಅದು ತುಂಬ ಮಾರಾಟ ಆಯಿತು. ಆ ಹಣದಿಂದ ಹೆಂಡತಿಗೆ 1,000 ರೂಪಾಯಿ ಕೊಟ್ಟೆ, ನೀನು ನಿನ್ನ ಅಣ್ಣನ ಮನೆಗೆ ಹೋಗು. ಹೌದು, ಎರಡು ಮಕ್ಕಳಾಗಿದೆ ಆವಾಗ. ಹೌದು, ಆ ಮಕ್ಕಳನ್ನು ಇಟ್ಕೊಂಡು ನೀನು ಕೂತ್ಕೋ, ನಾನು 1 ವರ್ಷದೊಳಗೆ ಬರ್ತೇನೆ, ಇದು ನಿಮಗೆ ಖರ್ಚಿಗೆ. ಅವರು ಅವರನ್ನೆಲ್ಲದ ಅವ್ರು ನೋಡಿಕೊಳ್ತಾರೆ. ಅವಳು ಹೋದ್ರು ಉಡುಪಿಗೆ ಹೋದ್ಲು. ಸೊ ನಾನು ಹೀಗಾಗಿ ಯುರೋಪಿಗೆ ಹೋಗಿ ಎಲ್ಲ ಮೊದಲು ಎಲ್ಲಂದರೆ ಎಲ್ಲ ಇದು ಮ್ಯೂಸಿಯಮ್ಸ್ ನೋಡಬೇಕಂದ್ರೆ ಇತ್ತಂಗೆ. ಪ್ರತಿಯೊಬ್ಬರದ್ದು ಮುಂಚಿನಿಂದಲಾಗ ಆಯಿತು ಅಂದರೆ ಪ್ರಿಮಿಟಿವ್ ಇಟಾಲಿಯನ್ ಆರ್ಟ್ ಅಲ್ಲಿಂದ ಹಿಡಿದು ಅಪ್ ಟು ಡೇಟ್ ಎಲ್ಲ ನೋಡಿಕೊಂಡು ಮತ್ತೆ ಪ್ಯಾರಿಸ್ನಲ್ಲಿ ಒಂದು 6 ತಿಂಗಳು ಒಂದು ತರಬೇತಿ ಪಡೆದೆ ಒಂದು ಶಾಲೆಯಲ್ಲಿ. ಮತ್ತೆ ವಾಪಸ್ ಬಂದೆ ಇಲ್ಲಿ. ಬಂದ ನಂತರ ಏನು ಮಾಡೋದಂದ್ರೆ ಗೊತ್ತಾಗಲಿಲ್ಲ. ಎಷ್ಟು ಅಷ್ಟು ನೋಡಿಕೊಂಡು ಬಂದೇನೆ, ಅದರ ವಿಷಯದನ್ನೆಲ್ಲ ನಾನು ಟಿಪ್ಪಣಿ ಬರೆದುಕೊಂಡಿದ್ದೆ. ಮತ್ತೆ ಹೇಗೆ ಮುಂದಕ್ಕೆ ಹೋಗಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಏನೋ ಆ ಸಮಯದಲ್ಲಿ ನಾನು ಅಣ್ಣನ ಮನೆಯಿಂದ ನಾವು ಅಷ್ಟೊತ್ತಿಗೆ 3ನೇ ಮಗು ಆಗಿದೆ, 3 ಮಕ್ಕಳು, ಅಲ್ಲಿ ಜಾಗ ಇಲ್ಲ, ಒಂದು ಕೋಣೆ ಒಳಗೆ ಚಿತ್ರ ಮಾಡಲಿಕ್ಕೆ ಜಾಗ ಇಲ್ಲ. ಬಾಬುಲ ನಾನು ಅಣ್ಣ ಹತ್ರ ಹೇಳಿ ನಾನು ಬೇರೆ ಹೋಗ್ತೇನೆ ಅಂತ ಹೇಳಿ ಒಂದು ದಾದರಿಗೆ ಒಂದು ಮನೆಗೆ ಬಂದೆವು. ಅಲ್ಲಿ ಕೂಡ ಆ ಮನೆಗೆ ಬಾಡಿಗೆ ಚೀಟಿ ಇರಲಿಲ್ಲ, ಯಾರೋ ಒಬ್ಬರು ಕೊಡ್ತೇನೆ ಅಂತ ಹೇಳಿದರು. ಮತ್ತು ಅವರು ಮೋಸ ಮಾಡಿದರು, ತನಗೆ ಬೇಕು ಅಂತ ಹೇಳಿದರು. ಅಲ್ಲಿಂದ ಬಿಡಬೇಕಾಯಿತು. ಆವಾಗ ನನ್ನ ಸ್ನೇಹಿತ ಒಬ್ಬ ವೇಲ್ಕರ್ ಅಂತೇಳಿ, ಅವರು ಅವರಿಗೊಂದು ಬಂಗ್ಲೆ ಇದೆ ಇಲ್ಲಿ ಮಹಾಬಲೇಶ್ವರದಲ್ಲಿ, ಆ ಬಂಗ್ಲೆಗೆ ಹೋಗಿ ಕೂತ್ಕೋದೀನು, ತಾನು ಮಾಯಿಮ್ನಲ್ಲಿ ಮನೆ ಕಟ್ತೇನೆ ಈಗ ಬಾಡಿಗೆ ಕೊಡಲಿಕ್ಕೆ, ಅದಾದ ಕೂಡಲೇ ನೀನು ಇಲ್ಲಿಗೆ ಬಾ, ಅದಕ್ಕೊಂದು 7-8 ತಿಂಗಳೊಳಗೆ ಅದಾಗ್ಬೋದು, ನೀನು ಅಲ್ಲಿಗೆ ಹೋಗಿ ಕೂತ್ಕೋ, ನಮ್ಮಲ್ಲಿ ಏನು ನೀನು ಬಾಡಿಗೆ ಕೊಡೋದು ಬೇಡ ಏನು ಬೇಡ ಅಂತ ಮಹಾಬಲೇಶ್ವರಕ್ಕೆ ಹೋದ್ರಿ? ಮಹಾಬಲೇಶ್ವರಕ್ಕೆ ಹೋದೆ. ಸಂಸಾರ ಸಮೇತ, ಸಂಸಾರ ಸಮೇತ ಅಲ್ಲಿ ಸಂತೋಷದಿಂದ ಒಂದು 10 ತಿಂಗಳು. ಸ್ವಾಭಾವಿಕವಾಗಿ ನನ್ನ ಕಲಾ ಜೀವನಕ್ಕೆ ಅಲ್ಲಿ ಬಹಳ ಅನುಕೂಲವಾದಂತ ಪರಿಸರ ಮಾಡ್ಲಿಕ್ಕೂ, ನನಗೆ ಅಭ್ಯಾಸ ಮಾಡ್ಲಿಕ್ಕೆ, ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ, ಈಗ ಏನು ಮಾಡಬೇಕು ಮುಂದಕ್ಕೆ ಹೇಳಿಕೊಂಡು, ಮುಖ್ಯವಾಗಿ ಗೆರೆ ಮತ್ತು ಲೈನ್ ಅಂಡ್ ಫಾರ್ಮ್, ಹೌದು, ಇದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಬಳಸ್ಕೊಳ್ಬೇಕು, ಬೋತ್ ಇಂಡಿಯನ್ ವೇ ಆಸ್ ವೆಲ್ ಆಸ್ ಯುರೋಪಿಯನ್ ವೇ, ಇದನ್ನೆಲ್ಲ ಹೇಗೆ 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 ಅಂತೇಳಿ ಪ್ರಯತ್ನ ಮಾಡುವಂಥದ್ದು ಹಾಕೊಂಡು 2 ವರ್ಷವನ್ನು ಹಾಗೇ ಕಳೆದೆ. ಯಾವುದಕ್ಕೂ ಒಂದು ಚಿತ್ರ ಬರೆಯುವುದನ್ನು ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದನ್ನೇ ಇಟ್ಕೊಂಡೆ. ಇನ್ನೇನು ಇಲ್ಲಿಗೆ ಬಂದೆವು. ಹೌದು, ಅನೇಕ ಸಂದರ್ಭಗಳಲ್ಲಿ ಮತ್ತೆ ಪ್ರದೇಶಗಳಿಗೆ ಎಷ್ಟೋ ಸಲ ಹೋಗಿದ್ದೀರಿ. ನೀವು ಅಲ್ಲಿ ಕಂಡುಕೊಂಡಂತಹ ವ್ಯತ್ಯಾಸ ಭಾರತೀಯ ಶೈಲಿಗೆ ಮತ್ತು ವೆಸ್ಟರ್ನ್ ಸ್ಟೈಲ್ಗೆ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿರುವಂತಹ ಚಿತ್ರ ಶೈಲಿಗೆ ಮತ್ತು ಭಾರತೀಯ ಚಿತ್ರ ಶೈಲಿಗೆ, ವಸ್ತು ಮತ್ತು ದೃಷ್ಟಿಕೋನ, ಇದ್ರೊಳಗೆ ನಿಮ್ಗೆ ಏನು ವ್ಯತ್ಯಾಸ ಕಂಡುಬಂತು? ವ್ಯತ್ಯಾಸ ಉಂಟು ಅಂದ್ರೆ ಅವ್ರದ್ದು ಅಲ್ಲಿ ಕೂಡ ಹಾಗೆ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಒಂದು ಸಂದರ್ಭದಲ್ಲಿ ಅವರ ಚಿತ್ರ ನೋಡುವಾಗ ಒಂದು ಸಮಯದ್ದು, ನಮ್ಮ ಚಿತ್ರದ ಹಾಗೆ ಇತ್ತು, ನಮ್ಮ ಮೊಘಲ ಮಿನಿಯೇಚರ್ ಅಥವಾ ರಾಜಪೂತ್ ಮಿನಿಯೇಚರ್ ಅದರ ಹಾಗಿದ್ದೂ ಇತ್ತು. ನಮ್ಮ ಫೋಕ್ ಆರ್ಟ್ ಹಾಗಿನ ಫೋಕ್ ಆರ್ಟ್ ಕೂಡ ಇತ್ತು ಇಟಾಲಿಯನ್ ಪ್ರಿಮಿಟಿವ್ ಆರ್ಟ್ನಲ್ಲಿ. ಮತ್ತು ಕೊನೆಗೆ ಪ್ಯೂರ್ ರಿಯಲಿಸಮ್ ಅಂತೂ 15, 16, 17, 18, 19, 19 ಭಾಳ ಕೆಟ್ಟು ಹೋಯಿತು. ಅಂದರೆ ಬರೀ ಅಕಾಡೆಮಿಕ್ ಸ್ಟೈಲ್ ಬಂತು ಆ ಟೈಮಿನಲ್ಲಿ. ಅದೇ ಯುಗ ಪುರುಷರು ಹುಟ್ಟುತ್ತಾರೆ, ಹೌದು, ಇವರು ಪಿಕಾಸೋ ಅಂತ ಯುಗ ಪುರುಷರು ಹುಟ್ಟಿ ಪುನಃ ಚೇಂಜ್ ಆಯಿತು, ಬದಲಾವಣೆ ಆಯಿತು. ಸೊ ನನಗೆ ಎಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡಿ. ನೀವು ಈ ಚಿತ್ರಗಳನ್ನು ವಿವಿಧ ಶೈಲಿಯ ಚಿತ್ರಗಳನ್ನು ಬರೆದು ದೇಶ ವಿದೇಶಗಳಲ್ಲಿ ಅನೇಕ ಏಕ ವ್ಯಕ್ತಿ ಚಿತ್ರ ಪ್ರದರ್ಶನಗಳನ್ನು ಏರ್ಪಾಡು ಮಾಡಿದ್ದು ನಿಜ. ಈ ಚಿತ್ರಗಳನ್ನು ನೀವು ಅನೇಕ ಸಂಗ್ರಹಗಳಲ್ಲಿ ಪ್ರಕಟ ಮಾಡಿದ್ದೀರಿ, ಕೆಲವು ಪುಸ್ತಕಗಳನ್ನು ಬರೆದಿದ್ದೀರಿ ಅಂದರೆ ರಸಿಕರ ಅನುಕೂಲಕ್ಕಾಗಿ. ಆ ಪುಸ್ತಕಗಳು ಯಾವುವು, ಅವುಗಳ ವೈಶಿಷ್ಟ್ಯ ಏನು ಅಂತ ಸ್ವಲ್ಪ ಹೇಳಿದರೆ ಅನುಕೂಲ. ನಾನು ಹಂಪಿಗೆ ಹೋಗಿದ್ದೆ, ಭಾಳ ಅದರಿಂದ ಪ್ರಭಾವಿತನಾಗಿ ಅಲ್ಲಿಯ ಮೂರ್ತಿಗಳನ್ನೆಲ್ಲ ನನ್ನದೇ ಒಂದು ರೀತಿಯಲ್ಲಿ ಬರೆದುಕೊಂಡೆ. ನಾನು ಡೈರೆಕ್ಟ್ಲಿ ಫೌಂಟನ್ ಪೆನ್ನಿಂದ ಬರೆಯೋದು,
ಅಲ್ಲಿ ಸ್ವಲ್ಪ ಒಳ್ಳೆ ಅನುಭವ ಉತ್ಸಾಹ ಆಯಿತು. ಅದನ್ನೆಲ್ಲ ಬರೆದುಕೊಂಡು ಬಂದು ಅಲ್ಲಿಂದ ಒರಿಸ್ಸಾದಲ್ಲಿ ಭುವನೇಶ್ವರ ಮತ್ತು ಕೊನಾರಕ್ ಅಲ್ಲಿಯೂ ಕೂಡ ಅಲ್ಲಿಯ ಹಾಗೆ ಅದನ್ನೆಲ್ಲ ಡ್ರಾಯಿಂಗ್ ಮಾಡಿದ್ದನ್ನು ಒಮ್ಮೆ ಡಾಕ್ಟರ್ ಮುಲ್ಕರಾಜ್ ಆನಂದ್ ನೋಡಿದರು. ಅವ್ರು ನೋಡಿ ಉತ್ಸಾಹ ಬಹಳ ಪ್ರೋತ್ಸಾಹ ಕೊಟ್ಟರು, ಇದನ್ನು ಪುಸ್ತಕ ರೂಪದಲ್ಲಿ ತರಬೇಕು ಅಂತೇಳಿ. ಅದಕ್ಕೆ ಸರಿಯಾಗಿ ಒಂದು ಮೊದಲಾಗಿ ಪಿಕಾಕ್ ಪಬ್ಲಿಕೇಶನ್ ಅವರಿತ್ತು, ಅವರು ಅದನ್ನು ಪಬ್ಲಿಷ್ ಮಾಡಿದರು. ಅದು ಅದಕ್ಕೆ ಮುಲ್ಕರಾಜ್ ಆನಂದ್ರೇ ಇದು ಫಾರ್ವರ್ಡ್ ಬರೆದದ್ದು. ಅದಕ್ಕೆ ಅವ್ರ ಟೈಟಲ್ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು, ಸಿಂಗಿಂಗ್ ಲೈನ್ ಅಂತ ಹೇಳಿ. ಸಿಂಗಿಂಗ್ ಲೈನ್, ಸೊ ದಟ್ ಹ್ಯಾಸ್ ಬಿಕಮ್ ವೆರಿ ಫೇಮಸ್ ಇಷ್ಟರಲ್ಲಿ. ಯಾಕಂದ್ರೆ ಇಡೀ ದೇಶದೊಳಗೆ ರೇಖಾಚಿತ್ರಗಳಿಗೆ ಹೆಸರಾದವರೇ ಹೆಬ್ಬಾರ್ ಅಂತ ನಾವೆಲ್ಲ ಅಭಿಮಾನ ಪಡ್ತಾ ಇದ್ದೀವಿ. ಮತ್ತೆ ಅನಂತರ ನನ್ನದೇ ಒಂದು ಇದು ಆರ್ಟಿಸ್ಟ್ ಫಸ್ಟ್ ಅಂತೇಳಿ ನನಗೆ ಬರಿಬೇಕಂದಿತ್ತು. ಅದು ನಾನು ಬರೆದು ನನ್ನ ಚಿತ್ರಗಳ ಒಟ್ಟಿಗೆ ಅದನ್ನು ಪ್ರೈವೇಟ್ ದಿಲ್ಲಿಯಿಂದ ಶಕ್ತಿ ಮಾಲಿಕ್ ಎಂಬುವರು ಅಭಿನವ ಪಬ್ಲಿಕೇಶನ್ ಅಂತೇಳಿ, ಅವರು ಹೆಚ್ಚಾಗಿ ತತ್ವದ ವಿಚಾರ ಕಲೆಯ ವಿಚಾರ ಇದೆಲ್ಲ ಪುಸ್ತಕ ಬರೆಯುವಂಥ ಪಬ್ಲಿಷ್ ಮಾಡ್ತಾರೆ, ಅವರು ಮಾಡಿಕೊಂಡು ಅದು ಔಟ್ ಆಫ್ ಪ್ರಿಂಟ್ ಆಯಿತು. ಪುನಃ ಈಗ ಅದನ್ನು ವಾಯೇಜ್ ಇನ್ ಇಮೇಜಸ್ ಅಂತೇಳಿ, ಇದು ಮೊನ್ನೆ 80ನೇ ವರ್ಷಕ್ಕೆ ಹುಟ್ಟುಹಬ್ಬ ಮುಂಬೈ ಆರ್ಟ್ ಸೊಸೈಟಿ ಅವರು ಒಂದು ದೊಡ್ಡ ಸಮಾರಂಭ ಮಾಡಿ ಪಬ್ಲಿಷ್ ಮಾಡಿದರು. ನಿಮ್ಮ ಈ ಕಲೆಯ ಸಾಧನೆಯನ್ನು ಮನ್ನಿಸಿ ಭಾರತ ಸರ್ಕಾರದವರು ನಿಮಗೆ ಪದ್ಮಶ್ರೀ ನೀಡಿದರು, ಪದ್ಮಭೂಷಣ ನೀಡಿದರು, ಅಷ್ಟಲ್ಲದೆ ಅನೇಕ ಗೌರವ ಪ್ರಶಸ್ತಿಗಳು, ಪುರಸ್ಕಾರಗಳು, ಬಹುಮಾನಗಳು ನಿಮ್ಮ ಪಾಲಿಗೆ ಬಂದಿವೆ. ನಮಗೆ ತುಂಬ ಅಭಿಮಾನ. ಇಂಥ ಪ್ರಶಸ್ತಿ ಅಥವಾ ಪುರಸ್ಕಾರಗಳೆಲ್ಲ ಬಂದಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಸ್ವಲ್ಪ ಹೇಳ್ತೀರಾ? ನೀವು, ನಾನು ಹ್ಯೂಮನ್ ಬೀಯಿಂಗ್. ಹೌದು ಹೌದೇನಾ, ಎಲ್ರಿಗಾದ ಹಾಗೆ ಅದರಲ್ಲಿ ಅದೊಂದು ವಿಶೇಷ ಏನಿಲ್ಲ. ಅಥವಾ ನಾನು ಒಬ್ಬ, ನೀವು ನನಗೆ ಅಡ್ರೆಸ್ ಮಾಡುವಾಗ ಡಾಕ್ಟರ್ ಬಾರ್ ಅಂತೇಳಿ ನಮ್ಮ ಅಂತೇಳಿ ಹೇಳಿದ್ರಿ. ಹೌದು, ನಾನೊಮ್ಮೆ ಒಂದು ವಿದ್ಯಾ ಸಂಸ್ಥೆಯಲ್ಲಿ ಮೈಸೂರಲ್ಲಿ ನನ್ನನ್ನು ಡಾಕ್ಟರ್ ಬಾರ್ ಅಂತೇಳಿ ಮಾಡಿದಾಗ ನಾನು ಒಪ್ಪಿಕೊಳ್ಳಲಿಲ್ಲ. ದಯವಿಟ್ಟು ನನಗೆ ಮಿಸ್ಟರ್ ಹೆಬ್ಬಾರ್ ಅಂತೇಳಿ ಕರೀರಿ ಅಂತ ಹೇಳಿದೆ. ಕೇಂದ್ರ ಲಲಿತ ಕಲಾ ಅಕಾಡೆಮಿಗೆ ಮತ್ತು ರಾಜ್ಯ ಲಲಿತ ಕಲಾ ಅಕಾಡೆಮಿಗೆ ನೀವು ಅಧ್ಯಕ್ಷರಾಗಿದ್ದಿರಿ. ಹೌದು, ಇಡೀ ದೇಶದ ಸಮಗ್ರ ಕಲಾಚಿತ್ರ, ಕಲಾ ಪ್ರಪಂಚದ ಸ್ಥಿತಿಗತಿ ನಿಮ್ಮ ಕಣ್ಣೆದುರಿಗೆಲ್ಲ ಹಾದು ಹೋಗಿದೆ. ಕರ್ನಾಟಕದ ಒಳಗಿನ ಮತ್ತು ಇಡೀ ಭಾರತ ದೇಶದೊಳಗಿನ ಚಿತ್ರ ಸ್ಥಿತಿಗತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿತ್ತು? ಅದನ್ನು ಸುಧಾರಿಸ್ಲಿಕ್ಕೆ ಏನಾದರೂ ನೀವು ಪ್ರಯತ್ನ ಮಾಡಿದ್ರೇನು ಆ ಅವಧಿಯಲ್ಲಿ? ಹೌದು, ಕರ್ನಾಟಕದ ವಿಷಯ ಹೇಳ್ತೇನೆ. ಕರ್ನಾಟಕದಲ್ಲಿ ನಾನು ಹೋಗುವವರೆಗೆ ಅಲ್ಲಿ ಜನ ಕಲಾವಿದರಿಗೆ ಡೆಲ್ಲಿಯಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಪ್ರದರ್ಶಿಸುವ ಅವಕಾಶವೇ ದೊರಕಲಿಲ್ಲ, ಇಲ್ಲ ಕಾರಣಾಂತರಗಳಿಂದ. ಅದಕ್ಕೆ ಬೇಕಾದಷ್ಟು ಅವಕಾಶ ಕೊಡುವ ಹಾಗೆ ಕಾಲ್ ಮಾಡಿದೆ. ಮತ್ತು ಅಲ್ಲಿಯ ವಿದ್ಯಾರ್ಥಿಗಳಿಗೆ ನಾನು ಅದಕ್ಕೆ ಹೋಗಿ ಅಕಾಡೆಮಿಯಲ್ಲಿ ಸೇರಿದ ಕೂಡಲೇ ಮೊದಲಾಗಿ ಸ್ಕಾಲರ್ಶಿಪ್, ಹೊರಗೆ ಹೋಗಿ ಕಲೀಲಿಕ್ಕೆ ಸ್ಕಾಲರ್ಶಿಪ್ ತೆಗೆಸಿಕೊಡುವ 400 ರೂಪಾಯಿ ತಿಂಗಳಿಗೆ ವ್ಯಾಸಂಗಕ್ಕೆ ಅನುಕೂಲತೆ ಮಾಡಿಕೊಟ್ಟೆ. ಅದರಿಂದಾಗಿ ಕೆಲವರು ಬರೋಡಕ್ಕೆ ಹೋಗಿ ಕಲಿತರು, ಕೆಲವರು ಶಾಂತಿನಿಕೇತನಕ್ಕೆ ಹೋದರು. ಹೀಗೆಲ್ಲ ಅವರು ನನಗೂ ಅವರಿಗೆಲ್ಲ ಗುರುತ ಪರಿಚಯ ಒಂಥರ ಪ್ರೇಮ ಇದ್ದರಿಂದ ಅವರಿಗೆಲ್ಲರಿಗೂ ಅವರ ಆಸ್ಪತ್ರೆ ಕೊಟ್ಟರು. ಅವರು ನನಗೆ ಹೇಳಿದರು, ನಾವು ಇಲ್ಲವಾರೆ ನಾವು ಹೊರಗಿನವರಿಗೆ ಕೊಡೋದಿಲ್ಲ, ನಮ್ಮವರಿಗೇನೆ ಕೊಡಲಿಕ್ಕೆ ನಮ್ಮಲ್ಲಿ ಜಾಗ ಇಲ್ಲ. ಹೌದು, ಆದರೂ ನೀನು ಕಳಿಸಿದೆ ಎಂಬುದನ್ನಾಗಿ ನಮಗೆ ಕೊಡಲೇಬೇಕಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗೂ ಕೆಲವರು 7-8 ಮಂದಿ ಚಲೋದಾಗಿ ಕಲಿತು ಬಂದು ಬಂದು ಇಂಗ್ಲೆಂಡಿಗೆ ಹೋಯಿತು. ಅವರು ಒಬ್ಬರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಹೌದಾ, ಆ ಸಮಾಧಾನ ನಿಮಗುಂಟು? ಅದು ತುಂಬ ಸಂತೋಷದ. ಆಯಿತು ಹೆಬ್ಬಾರ್ರೆ, ತಾವು ಈ ಮುಂಬಯಿಯ ಕಲಾನಗರದಲ್ಲಿ ಈ ಪ್ರಶಾಂತವಾದಂಥ ವಾತಾವರಣದಲ್ಲಿ ನಮ್ಮ ಶ್ರೋತೃಗಳ ಸಲುವಾಗಿ ತಮ್ಮ ಜೀವನದ ಅನುಭವಗಳನ್ನು, ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿರಲ್ಲ, ಅದಕ್ಕಾಗಿ ನಾವು ತುಂಬ ಆಭಾರಿಯಾಗಿದ್ದೀವಿ. ಅಲ್ಲೊಂದು ಇಲ್ಲೊಂದು ವಿಷಯವನ್ನು ನಾನು ಬಾಯಿಗೆ ಬಂದ ಹಾಗೆ ಹೇಳಿದ್ದೀರಿ, ಅದಕ್ಕಾಗಿ ನಾವು ತುಂಬ ಕೃತಜ್ಞರಾಗಿದ್ದೀವಿ. ನೀವು ನನ್ನನ್ನು ಕೇಳಿದ್ದಕ್ಕಾಗಿ, ಇದನ್ನು ಸಹಿಸಿಕೊಂಡದಕ್ಕಾಗಿ ನಾನು ತುಂಬ ನಮಸ್ಕಾರ. ನಿಮಗೆ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.